ನಮಸ್ಕಾರ ಪ್ರಿಯ ವೀಕ್ಷಕರೇ, ಈಗ ನಾನು ಒಂದು ವೀರಭದ್ರ ಕಟ್ಟು ಮಂತ್ರವನ್ನು ಹೇಳ್ತೀನಿ. ನಿಮಗೆ ಇನ್ನೂ ಹಲವಾರು ರೀತಿಯಲ್ಲಿ ಕಟ್ಟು ಮಂತ್ರಗಳು ಹೇಳಿದ್ದೀನಿ. ಇನ್ನೂ ಕಟ್ಟು ಮಂತ್ರಗಳು ತಿಳಿಸಿ, ಇನ್ನೂ ನಮಗೆ ಬೇರೆ ಬೇರೆ ವೀರಭದ್ರ ಕಟ್ಟು ಮಂತ್ರ ಹೇಳಿ, ನಮಗೆ ನರಸಿಂಹರ ಕಟ್ಟು ಮಂತ್ರ ಹೇಳಿ, ಆಂಜನೇಯರ ಕಟ್ಟು ಮಂತ್ರ ಹೇಳಿ ಅಂತ ಕೇಳ್ತಾ ಇದ್ದೀರಾ. ನಾನಿವಾಗ ವೀರಭದ್ರರ ಕಟ್ಟು ಮಂತ್ರವನ್ನು ಹೇಳ್ತಿದ್ದೀನಿ. ನೋಡಿ, ಈ ಕಟ್ಟು ಮಂತ್ರ ತುಂಬ ನಿಮಗೆ ಭಾಳ ಅದ್ಭುತವಾದಂಥ ಕಟ್ಟು ಮಂತ್ರ ಇದು. ನೀವು ಕಟ್ಟು ಕಟ್ಟುವುದಕ್ಕೆ ಬರ್ತೈತೆ, ಇದು ಒಂದು ಕಟ್ಟು ಮಂತ್ರ. ಇದು ನೀವು ಯಾವ ಒಂದು ಕಾರ್ಯ ಮಾಡಬೇಕಾದ್ರೆ ಆ ದುಷ್ಟ ಕಾರ್ಯಗಳು ನಿಮಗೆ ತೊಂದರೆ ಕೊಡ್ತಾ ಇದ್ದಾವೆ, ಆ ದುಷ್ಟ ಜನಗಳು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದಾಗ ನೀವು ಈ ವೀರಭದ್ರನ ಕಟ್ಟು ಮಂತ್ರದಿಂದ ಅವ್ರನ್ನ ಕಟ್ಟು ಮಾಡ್ಬೋದು. ಅದನ್ನು ಕಟ್ಟು ಮಾಡಿ ನೀವು ಅದನ್ನು ಮಾಡಿರೋದನ್ನು ಸರಿ ಮಾಡಿಕೊಂಡು ನಿಮ್ಮ ಸರಿಯಾದ ರೀತಿಯಲ್ಲಿ ನೀವು ಸುರಕ್ಷತೆನ ಹೊಂದೋದಕ್ಕೆ ನಿಮಗೆ ನಾನು ಹೇಳ್ತಿದ್ದೀನಿ. ನೀವು ಮಾಡಿರೋ ದುಷ್ಟರು ನಿಮಗೆ ಮಾಡಿರೋ ಕಟ್ಟುಗಳನ್ನ ನೀವು ಬಿಡಿಸ್ಕೊಂಡು ನೀವು ಕಟ್ಟನ್ನು ನೀವು ಸರಿ ಮಾಡಿಕೊಂಡು ನೀವು ಅದನ್ನಿಂದ ಹೊರಗೆ ಬರಬೇಕು ಅನ್ನೋದಾದರೆ ಈ ಕಟ್ಟು ಮಂತ್ರನ ನೀವು ಮಂತ್ರ ಸಿದ್ಧಿ ಮಾಡಿಕೊಳ್ಳಿ. ಈ ಮಂತ್ರ ನೀವು ಸದಾ ನೂರೆಂಟು ಹೇಳ್ಕೊಳ್ತಾ ಇರಿ. ಆದರೆ ಇದು 16,000 61,000 ಇದೆ. ನೀವು ಅದನ್ನು 108 ಹೇಳ್ಕೊಳ್ಳಿ. ನಿಮಗೆ ಶಕ್ತಿ ಇರೋರು ದಿನಕ್ಕೊಂದು 1,000 ಹೇಳಿ, ಅದು ಆಗುತ್ತೆ. ನಿಮ್ಗೆ ಶಕ್ತಿ ಇಲ್ಲ ಅಂದವರು 108 ಹೇಳ್ಕೊಳ್ಳಿ. ಇದು ಸದಾ ನೀವು ಒಂದು ಬಾಯಿಪಾಠ ಮಾಡಿಕೊಂಡು ಕಟ್ಟು ಮಂತ್ರನ ಹೇಳೋದ್ರಿಂದ ಇದು ತುಂಬ ಪವರ್ಫುಲ್ ಆದಂಥ ಮಂತ್ರ. ಇದರಿಂದ ನಿಮಗೆ ಯಾವ ಕಟ್ಟುಗಳು ಬಿದ್ದಿದ್ರೂ ನೀವು ಕಟ್ಟು ಮಾಡಿ ಬಿಸಾಡ್ಬೋದು. ಅದನ್ನು ಯಾವ ತಾಂತ್ರಿಕರು ಮಾಡಿರೋಂಥ ಮಾಟ ಮಂತ್ರಗಳನ್ನ ದೂರ ಮಾಡ್ಬೋದು. ನೀವು ಅದನ್ನು ನೀವು ಮಾಡಿರೋಂಥ ಕಟ್ಟುಗಳನ್ನ ಅದನ್ನು ಬಿಡಿಸಿ ಮತ್ತೆ ನೀವು ಬೇರೆಯದನ್ನ ನೀವು ಕಟ್ ಮಾಡಿಕೊಂಡು ಸಿದ್ಧಿ ಮಾಡ್ಕೋಬೋದು. ನೀವು ಮಾಡಿರೋಂಥ ತಂತ್ರಗಳನ್ನ ಬಿಡುಗಡೆ ಮಾಡಿ ನಿಮ್ಮ ಕಾರ್ಯನ ಸಿದ್ಧಿ ಮಾಡ್ಕೊಳ್ಳೋವಂಥದ್ದು ಒಂದು ಕಟ್ಟು ಮಂತ್ರ ಇದು. ನೀವು ಇದನ್ನು ಇದು ಕಟ್ಟು ಮಂತ್ರ ಅಂದರೆ ಕಟ್ಟು ಒಡೆಯೋದು ಅನ್ನೋದು ಒಂದಿದೆ. ಕಟ್ಟು ಮಂತ್ರ ಅಂದರೆ ನೀವು ಬೇರೆ ಕಾರ್ಯಗಳನ್ನ ನಿಮ್ಮ ಶತ್ರುಗಳು ಮಾಡೋವಂಥ ಕಾರ್ಯನ ಕಟ್ಟೋದು ಅಂತಾರಲ್ಲ, ಅದು ನೀವು ಬೇರೆಯವರು ನಿಮಗೆ ಶತ್ರುಗಳು ಮಾಡಿರೋಂಥವ್ರನ್ನ ಅವರು ನಿಮ್ಮ ಶತ್ರುಗಳನ್ನ ನೀವು ಕಟ್ಟು ಕಟ್ಟೋದಿದು. ಇದು ಕಟ್ಟು ಒಡೆಯೋದು ಅಂದರೆ ಬೇರೆ ಮಂತ್ರ, ಇದು ಕಟ್ಟು ಕಟ್ಟೋದು ಕಟ್ಟು ಮಂತ್ರ. ಇದು ಆ ರೀತಿಯಾದಂಥ ನೀವು ಭೂತ ಪಿಶಾಚಿಗಳನ್ನ ಕಟ್ಟ್ಬೋದು, ಮಂತ್ರಿಕರು ಮಾಡಿರೋಂಥ ಮಂತ್ರತಂತ್ರಗಳನ್ನ ಕಟ್ಟ್ಬೋದು, ಮತ್ತು ನಿಮಗೆ ಶತ್ರುಗಳನ್ನ ಕಟ್ಟ್ಬೋದು, ನಿಮ್ಮ ವೈರಿಗಳನ್ನ ಕಟ್ಟ್ಬೋದು, ಮತ್ತು ನೀವು ಎಂಥ ನಿಮ್ಮ ಶತ್ರುಗಳು ಏನೇ ಮಾಡಿದ್ರು ಅಂಥವ್ರನ್ನ ಕಟ್ಟಾಕುವಂಥ ಒಂದು ಮಂತ್ರ. ನೀವು ಇದನ್ನು ನಿಮಗೆ ಶಕ್ತಿ ಇದ್ದರೆ ದಿನನಿತ್ಯ 1,000 ಮಾಡಿ, ಆಗಲಿಲ್ಲ ಅಂದರೆ 108 ಮಾಡ್ತಾ ಇರಿ. ನೀವು ಮಂತ್ರಗಳು ಅಪಾರವಾಗಿ ಜಪ ತಪ ಮಾಡಿದರೆ ನಿಮಗಿದು ಒಂದು 1,000 ನಿಮಗೆ ಸಿದ್ಧಿ ಆಗೋಗ್ಬಿಡುತ್ತೆ. ಇದು ಏಕಾಏಕಿಯಾಗಿ ನೀವು ಜಪಕ್ಕೆ ಶುರುವಾಗಿದ್ದೀರ ಅಂದರೆ ನೀವು ಇದನ್ನು ಮಾಡಲೇಬೇಕು. ನಿಮಗೆ ಅಪಾರವಾದಂಥ ಮಂತ್ರಶಕ್ತಿಗಳು ಇದ್ದಾವೆ ಅಂದರೆ ಇದು ಅಷ್ಟೊಂದು ನಿಮಗೆ ಬೇಕಾಗಿಲ್ಲ. ನಿಮಗೆ ಇದು ನಿಮಗೊಂದು 1,000 ನಿಮಗೆ ಸಿದ್ಧಿ ಆಗೋಗುತ್ತೆ. ಅದರಿಂದ ಈ ಮಂತ್ರನ ನೀವು ಮಾಡಿಕೊಳ್ಳಿ. ಈ ಮಂತ್ರನ ಇದನ್ನು ನೀವು ಮಾಡಬೇಕಾಗಿರೋದು ಇದನ್ನು 61,000 ಸಲ ಜಪಿಸಬೇಕು. ನಂತರ 108 ಸಲ ಮಂತ್ರಿಸಿ ಸಾಮ್ರಾಣಿ ಹೊಗೆಯನ್ನು ನೀವು ಸಾಮ್ರಾಣಿನ 108 ಸತಿ ಈ ಮಂತ್ರ ಹೇಳ್ಕೊಂಡು ಯಾರು ಕಷ್ಟದಲ್ಲಿರ್ತಾರೋ, ಮಂತ್ರಿಕರಿಗಿಂದ ತಗಲಾಕೊಂಡಿರ್ತಾರೋ, ಮಂತ್ರಿಕರಿಂದ ಬಾಧೆ ಪಡ್ತಿರ್ತಾರೋ ಅಂಥವ್ರಿಗೆ ನೀವು ಸಾಮ್ರಾಣಿನ ನೀವು ಸಾಮ್ರಾಣ ಮಂತ್ರಿಸಿ ಅವರಿಗೆ ಹಾಕಿದರೆ ಯಾವ ಮಂತ್ರಿಕರಿಂದಲೂ ಭಯವಿಲ್ಲ. ಪಿಶಾಚಿ ಪೀಡೆಗಳಿಂದ ನಿಮಗೆ ಪಿಶಾಚಿ ಪೀಡೆಗಳು ಕೂಡ ಓಡಿ ಹೋಗ್ತವೆ. ಮತ್ತು ಇದನ್ನು ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಂಥ ದುಷ್ಟ ಕೃತ್ಯಗಳು ನಾಶವಾಗ್ತವೆ. ಮತ್ತು ನೀವು ಇದನ್ನು ಮಾಡಿಕೊಂಡು ಸಿದ್ಧಿಯಾದಂಥ ಪ್ರತಿದಿನ ಭೈರವ ಸಹಸ್ರನಾಮ ಜಪಿಸ್ತಾ ಇರಬೇಕು. ಮಹಾ ನೈವೇದ್ಯ ಇದಕ್ಕೆ ಮಾಡಬೇಕು. ನೀವು ಭೈರವ ಸಹಸ್ರನಾಮ ಜಪಿಸ್ತಾನೆ ಇರಬೇಕು. ಮತ್ತು ನೈವೇದ್ಯ ಈ ಮಂತ್ರ ಹೇಳುವಾಗ ನೈವೇದ್ಯ ಇಟ್ಟುಬಿಟ್ಟೆ ಮಾಡಬೇಕು. ಏನೋ ಒಂದು ನೈವೇದ್ಯ, ಯಾವುದು ಎಂತು ಅಂತ ಏನು ಯೋಚನೆ ಮಾಡಬೇಕಿಲ್ಲ. ನಿಮ್ಗೆ ಯಾವುದು ಆಗುತ್ತೋ ಅದೊಂದು ನೈವೇದ್ಯ ಇಟ್ಟು ನೀವು ಪೂಜೆ ಜಪ ತಪ ಈ ಕಟ್ಟು ಮಂತ್ರನ ಜಪಿಸ್ರಿ.
ಇದರಿಂದ ನಿಮಗೆ ಸಕಲವು ಸಿದ್ಧಿಯಾಗುತ್ತೆ. ಇದು ಒಂದು ಅದ್ಭುತವಾದಂಥ ಕಟ್ಟು ಮಂತ್ರ. ಇದರಿಂದ ನಿಮಗೆ ಸಕಲ ಕಷ್ಟಗಳು ಪರಿಹಾರ ಆಗಲಿ ಅನ್ನೋದಕ್ಕಾಗಿ ನಾನು ಹೇಳ್ತಿದ್ದೀನಿ. ಮಂತ್ರಿಕರ ಬಂಧನದಿಂದ ಬಿಡುಗಡೆ ಮಾಡ್ಕೊಳ್ಳಿ ಅನ್ನೋದಕ್ಕಾಗಿ ಕಟ್ಟು ಮಂತ್ರ ಹೇಳ್ತಿದ್ದೀನಿ. ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.